ಈ ಕಾರ್ಯಕ್ರಮ ನಾವು ಸುಮಾರು 8 ವರ್ಷದಿಂದ ಮಾಡ್ತಾಯಿದ್ದೀವಿ. ನಮ್ಮ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಸಂಸ್ಥಾಪನೆ ಆದಾಗಿಂದ ಸುಮಾರು ಶುರುವಲ್ಲಿ 19 ಶಾಲೆಗಳಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಮಾಡಿದ್ವಿ. ಈಗ ಈ ದಿನ ನಮ್ಮ ಹತ್ತಿರ 105 ಸರ್ಕಾರಿ ಪ್ರಾಥಮಿಕ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳು ವ್ಯಾಪ್ತಿಯಲ್ಲಿದೆ. ಈ ದಿನ ಇಲ್ಲಿ ಭದ್ರಾವತಿ ತಾಲೂಕಿಗೆ ಬಂದು 16 ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಾವು ಇನ್ನು ಮುಂದೆ ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಒದಗಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಪ್ರೋತ್ಸಾಹ ಮಾಡುವ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನು ವಿಶೇಷತೆ? ಏನು ಇದರಲ್ಲಿ ವಿಶೇಷತೆ ಏನು ಅಂದರೆ, ಮಕ್ಕಳೇ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂದಂತೆ, ಈ ಮಕ್ಕಳಿಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ತುಂಬ ದೂರದ ಊರದಲ್ಲಿರ್ತಾರೆ, ಹಳ್ಳಿಯಲ್ಲಿ ವಾಸವಾಗಿರ್ತಾರೆ. ಬುಡಕಟ್ಟು ಜನಾಂಗದವರಿಗೆ ನಮ್ಮಿಂದ ಅಳಿಲು ಸೇವೆ ಮಾಡೋಣ ಅಂತ ಉದ್ದೇಶ ಇಟ್ಕೊಂಡು ಮನಸ್ಸಂಕಲ್ಪ ಮಾಡಿ ಅಂಥ ಮಕ್ಕಳಿಗೆ, ದೀನದಲಿತ್ರ ಮಕ್ಕಳಿರ್ತಾರೆ, ವಿದ್ಯಾಭ್ಯಾಸಕ್ಕೆ ಅವರಿಗೆ ಆರ್ಥಿಕವಾಗಿ ನೆರವು ಇರೋದಿಲ್ಲ, ಅಂಥ ಮಕ್ಕಳಿಗೆ ನಮ್ಮಿಂದ ಏನಾದರೂ ಒಂದು ಅಳಿಲು ಸೇವೆ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೀವಿ. ಇದರಲ್ಲಿ ನಾವು ಪ್ರಾಥಮಿಕವಾಗಿ ಕಲಿಕಾ ಪುಸ್ತಕಗಳು, ಮ್ಯಾಪ್ಗಳು, ಗ್ಲೋಬು, ಚಾರ್ಟು, ಮಕ್ಕಳಿಗೆ ನೋಡೋದಕ್ಕೆ ನೋಡಿ ಕಲಿ ಅಂತ ಹೇಳೋದಕ್ಕೆ ಚಾರ್ಟು, ಪುಸ್ತಕ, ಪೆನ್ಸಿಲ್ಗಳು, ಪೆನ್ನು, ಅವ್ರಿಗೆ ಸ್ಲೇಟ್ಗಳು, ಎಲ್ಲ ರೀತಿಯ ಇದನ್ನು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ನಮ್ಮ ಕಮಿಟಿ ಸದಸ್ಯರು ಒತ್ತಾರೆ ಮೇರೆಗೆ ಅಂಥ ರಾಜ್ಯ ಅಂಥ ಜಿಲ್ಲೆಗಳಿಗೆ ಹೋಗಿ ಪ್ರಾಥಮಿಕ ಶಾಲೆಗಳನ್ನ ಒಂದು ಗುರುತುಪಡಿಸಿ ಅಲ್ಲೇ ಕಾರ್ಯಕ್ರಮ ಮಾಡಿ ಅದು ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತೆ ಅಂತ ಹೇಳಿದ ಮೂಲಕ ಈ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಭದ್ರಾವತಿ ತಾಲೂಕಿಗೆ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಪಂಡಿತ್ ಶ್ರೀನಿವಾಸ್. ನಾನು ಟ್ರಸ್ಟಿನ ಸಂಸ್ಥಾಪಕ. ನಮ್ಮ ಶ್ರೀಮತಿಯವರು ರಶ್ಮಿ ಬಾಬು, ಅವರು ಟ್ರಸ್ಟ್ನ ಅಧ್ಯಕ್ಷರು. ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಬೆಂಗಳೂರು, ಇದರ ಅಧ್ಯಕ್ಷರು, ಟ್ರಸ್ಟಿಗಳು, ಸಿಬ್ಬಂದಿ ವರ್ಗ, ಇವತ್ತು ನಮ್ಮ ಭದ್ರಾವತಿ ತಾಲೂಕಿನ ಅಟಗಿರಿ ಕ್ಯಾಂಪ್ನಲ್ಲಿ ಇರುವಂಥ ಒಂದು ಸರ್ಕಾರಿ ಶಾಲೆಯನ್ನು ಆಯ್ದುಕೊಂಡು ಅಲ್ಲಿನ ಮಕ್ಕಳಿಗೆ ಒಂದಿಷ್ಟು ಕೈಲಾದ ಸಹಾಯವನ್ನು ಮಾಡುವುದರ ಮುಖಾಂತರ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಊರಿಗೆ, ನಮ್ಮ ಭದ್ರಾವತಿ, ಹೆಮ್ಮೆಯ ಭದ್ರಾವತಿಗೆ ಆಗಮಿಸಿದ್ದಾರೆ. ಆಗಮಿಸಿರುವಂಥ ಈ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಮತಿ ರಶ್ಮಿ ಬಾಬು ಅವರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಪಂಡಿತ್ ಶ್ರೀನಿವಾಸ್ ಟ್ರಸ್ಟ್ನ ಸಂಸ್ಥಾಪಕರು, ಅವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನೊಬ್ಬರು ಶ್ರೀಮತಿ ರಮಾನಂದ್ ಅವರು ಟ್ರಸ್ಟಿಗಳು, ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ. ಕೆ ಆರ್ ಅನಂತ್ ಟ್ರಸ್ಟಿಗಳು, ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಅಭ್ಯರ್ಥಿಯ ಸಮನ್ವಯಾಧಿಕಾರಿಗಳು ಆತ್ಮೀಯರಾದಂಥ ಪಂಚಾಕ್ಷರಿಯವರು, ಮತ್ತು ನನ್ನ ಆತ್ಮೀಯ ಸ್ನೇಹಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯಲ್ಲಿ ಕಳೆದ 25-30 ವರ್ಷದಿಂದ ಭದ್ರಾವತಿಯಲ್ಲಿ ಎಲ್ಲ ಶಿಕ್ಷಕರನ್ನ ಒಂದುಗೂಡಿಸಿಕೊಂಡು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿ ಶಿಕ್ಷಕರ ಸೇವೆಯನ್ನು ಮಾಡಿ ಈಗ ದೂರದ ಗುಲ್ಬರ್ಗ ಯಾದಗಿರಿಗೆ ಹೋಗಿ ಇವತ್ತು ಅನಿರೀಕ್ಷಿತವಾಗಿ ನನ್ನ ಜೊತೆ ಆಗಮಿಸಿರುವಂಥ ನಮ್ಮ ಭದ್ರಾವತಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಮಾಜಿ ಉಪಾಧ್ಯಕ್ಷರು, ವಿಶ್ವೇಶ್ವರ ವಿದ್ಯಾಸಂಸ್ಥೆಯ ನಿರ್ದೇಶಕರು, ನಮ್ಮ ಸ್ನೇಹಿತರಾದಂಥ MS ಬಸವರಾಜ್ ಅವರೇ, ಮತ್ತು ಕೂಟಗಿರಿ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಅಧ್ಯಕ್ಷರೇ, ಮತ್ತು ಈ ಸಂಸ್ಥೆಯ ಶಾಲೆಯ ಅಧ್ಯಕ್ಷರೇ, ಮತ್ತು ಭದ್ರಾವತಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ನಮ್ಮ ಸ್ನೇಹಿತರು, ಈ ಸ್ಕೂಲಿನ ಪ್ರಮುಖವಾಗಿ ಸ್ಕೂಲನ್ನು ನಡೆಸ್ತಾ ಇರುವಂತಹ ಪೃಥ್ವಿ ಇವರೇ, ಮತ್ತು ಇನ್ನೋರ್ವ ಸ್ನೇಹಿತರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಶ್ರೀಧರ್ ಗೌಡ್ರೆ, ಮತ್ತು ಇನ್ನೋರ್ವ ಸ್ನೇಹಿತರಾದಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಹಾಗೂ ಸರ್ಕಾರಿ ನೌಕರ ಸಂಘದ ಖಜಾಂಚಿಗಳಾದಂಥ ಮೋಹನ್ ಅವರೇ, ಮತ್ತು ಊರಿನ
ನಮ್ಮ ಸಂಸ್ಕೃತಿಯಿಂದ ಪದವಿ ಅಜ್ಞಾನಿ ಸರ್ಕಾರ ಶಾಲೆ ಮಕ್ಕಳಿಗೆ ಕಲಿಕಾ ಸಭೆಯನ್ನು ಕೊಡುತ್ತೀವಿ. ತಾವು ಆಗಮಿಸಿ ಧನ್ಯವಾದ. ಜೈ ಜೈ ಕಲಿತ. ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.